ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಅಗೇನ್ ಕನ್ನಡ ಗ್ಯಾಲಕ್ಸಿ. ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ನನ್ನ ಮುಂದಿನ ವೀಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ನ ಪ್ರಮುಖ ಸ್ಟಾಕ್ ಬ್ರೋಕರ್ ಕಂಪನಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಥವಾ ಬಿಸ್ನೆಸ್ ಬಗ್ಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಅದರ್ವೈಸ್ ನೋ ಪ್ರಾಬ್ಲಮ್. ತುಂಬ ಕಂಪನಿಗಳಿದೆ ಭಾರತದಲ್ಲಿ, ನೀವು ನೋಡ್ತಾ ಇರ್ಬೋದು. ಫೈ ಪೈಸೆ ಡಾಟ್ ಕಾಮ್ ಅಂತ ಕಂಪನಿ ಇದೆ, ಮತ್ತು ಪ್ರೋ ಸ್ಟಾಕ್ಸ್ ಅಂತ ಇದೆ, ಜೀರೋದ ಅಂತ ಇದೆ, ಏಂಜಲ್ ಇದೆ, ಶೇರ್ ಖಾನ್, ಐ ಸಿ ಐ ಸಿ ಐ ಡೈರೆಕ್ಟ್, ಅಪ್ ಸ್ಟಾಕ್ಸ್, ಎಸ್ ಎ ಎಸ್ ಆನ್ಲೈನ್, ಟ್ರೇಡ್ ಸ್ಮಾರ್ಟ್ ಆನ್ಲೈನ್, ಎಚ್ ಡಿ ಎಫ್ ಸಿ ಸೆಕ್ಯೂರಿಟೀಸ್, ವೆಂಚುರಾ ಸೆಕ್ಯೂರಿಟೀಸ್, ರಿಲಯನ್ಸ್ ಸೆಕ್ಯೂರಿಟೀಸ್, ಕೋಟಕ್ ಸೆಕ್ಯೂರಿಟೀಸ್, ಎಸ್ ಬಿ ಐ ಕ್ಯಾಪ್ ಸೆಕ್ಯೂರಿಟೀಸ್, ಆಕ್ಸಿಸ್ ಡೈರೆಕ್ಟ್, ಆದಿತ್ಯ ಬಿರ್ಲಾ ಮನಿ. ಇದರಲ್ಲಿ ಪ್ರಮುಖವಾಗಿ ನಾನು ನಿಮಗೆ ಒಂದು 4-5 ಕಂಪನಿಗಳನ್ನು ಪ್ರಿಫರ್ ಮಾಡ್ತೀನಿ, ಅದರ ಸ್ಪೆಷಲೈಸೇಷನ್ಸ್ ಏನು ಅಂತ ಹೇಳ್ತೀನಿ. ಫ್ರೆಂಡ್ಸ್, ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಜೀರೋದ ಇದು ಇತ್ತೀಚೆಗೆ ಬೆಳವಣಿಗೆಯನ್ನು ಕಂಡಿರತಕ್ಕಂಥ ಪ್ರಮುಖ ಕಂಪನಿ ಆಗಿದ್ದು, ನಿಮಗೆ ಸ್ಟಾಕ್ ಬ್ರೋಕರ್ ಕಂಪನಿ ಆಗಿದ್ದು. ನಿಮಗೆ ಅತ್ಯಂತ ಕಡಿಮೆ ಮೊತ್ತದ ಬ್ರೋಕರೇಜನ್ನು ಇದು ವಿಧಿಸುತ್ತೆ. ನೀವು ಇಲ್ಲಿ ಅಕೌಂಟನ್ನು ಓಪನ್ ಮಾಡ್ಬೋದು. ನೀವು ಇಲ್ಲಿ ಅಕೌಂಟ್ ಓಪನ್ ಮಾಡೋಕ್ಕೆ ಮಾಡಬೇಕಾಗಿರೋದೇನೆಂದರೆ, ನಿಮ್ಮ ಹತ್ತಿರದ ಪಟ್ಟಣಕ್ಕೆ ಹೋಗಿ ಅಲ್ಲಿ ಜೀರೋದ ಸಬ್ ಬ್ರೋಕರ್ ಅಂತ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಅಥವಾ ನೀವು ಡೈರೆಕ್ಟಾಗಿ ಆನ್ಲೈನಲ್ಲೂ ಕೂಡ ಮಾಡ್ಕೋಬೋದು. ಆನ್ಲೈನಲ್ಲಿ ನೀವು ಓಪನ್ ಮಾಡ್ತಿದ್ದೀರಾ ಅಂತ ನಾಲೆಡ್ಜ್ ಇರೋ ಅಂಥ ವ್ಯಕ್ತಿ ಆಗಿದ್ದರೆ ನಮ್ಮ ವಿಡಿಯೋಗಳ ಅವಶ್ಯಕತೆ ಇರೋದಿಲ್ಲ ನಿಮಗೆ. ಸೊ ನೀವು ಆನ್ಲೈನಲ್ಲಿ ಡೈರೆಕ್ಟಾಗಿ ನೀವು ಮಾಡ್ಕೋತೀರಾ, ಗೊತ್ತಿರುತ್ತೆ ನಿಮಗೆ. ಇನ್ನು ಏಂಜಲ್ ಅವರ ಸ್ಪೆಷಲೈಸೇಷನ್ ಏನಪ್ಪಾ ಅಂದರೆ, ಏಂಜಲ್ ಅವರು ನಿಮಗೆ ಅವರು ಕೂಡ ಕಡಿಮೆ ಬ್ರೋಕರೇಜನ್ನು ಹಾಕ್ತಾ ಇದ್ದಾರೆ. ಅವರು ಮತ್ತೆ ನಿಮಗೆ ಮೊಬೈಲ್ ಟ್ರೇಡಿಂಗ್ ಅಪ್ಲಿಕೇಶನನ್ನು ಕೂಡ ನೀಡ್ತಾ ಇದ್ದಾರೆ ಏಂಜಲ್ ಬ್ರೋಕರೇಜ್ ಅವ್ರದ್ದು. ನಿಮಗೆ ಗೂಗಲ್ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ ಈ ಒಂದು ಶೇರ್ ಖಾನ್. ನೆಕ್ಸ್ಟ್ ಬರ್ತೀನಿ ನಾನು ಶೇರ್ ಖಾನ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಶೇರ್ ಖಾನ್ ಅವರು ತುಂಬ ಒಳ್ಳೆಯ ಕಂಪ್ನಿ. ಅವರು ಕೂಡ ಅಂದರೆ ನಿಮಗೆ ಜೀರೋದಾಗೆ ಹೋಲಿಸ್ಕೊಂಡ್ರೆ ಬ್ರೋಕರೇಜ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇವರು ನಿಮಗೆ ರೆಕಮೆಂಡೇಷನ್ನ ನೀಡ್ತಾರೆ. ಐ ಸಿ ಐ ಸಿ ಐ ಡೈರೆಕ್ಟು ತುಂಬ ಜಾಸ್ತಿ ಬ್ರೋಕರೇಜ್ ಅಂತ ಹೇಳ್ಬೋದು. ನೀವು ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮ ಅಕೌಂಟನ್ನು ಓಪನ್ ಮಾಡ್ತೀರಾ ಅಂದರೆ, ಏಂಜಲ್ ಬ್ರೋಕಿಂಗ್ ಅಥವಾ ಜೀರೋದ ಬ್ರೋಕರಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಅವತ್ತು ಕೂಡ ಹೇಳ್ತಿದ್ದೆ, ಇವತ್ತು ಕೂಡ ಹೇಳ್ತೀನಿ, ಸ್ಟಾಕ್ ಮಾರ್ಕೆಟ್ ಈಸ್ ಎ ರಿಯಲ್ ಗ್ರೇಟ್ ಗ್ಯಾಂಬ್ಲಿಂಗ್. ಇಲ್ಲಿ ನೀವು ಹಣವನ್ನು ಗಳಿಸಲೇಬೇಕು ಅಂತಂದರೆ ಖಂಡಿತ ಗಳಿಸಬಹುದು. ನಮ್ಮ ಕನ್ನಡ ಗ್ಯಾಲಕ್ಸಿ ಫೇಸ್ಬುಕ್ ಪೇಜಿಗೆ ಅಬೌಟ್ ಸೆಕ್ಷನ್, ನಮ್ಮ ಯೂಟ್ಯೂಬ್ ಚಾನಲ್ನ ಅಬೌಟ್ ಸೆಕ್ಷನ್ ಇರತಕ್ಕಂತಹ ಕನ್ನಡ ಗ್ಯಾಲಕ್ಸಿ ಅನ್ನೋ ಫೇಸ್ಬುಕ್ ಪೇಜಲ್ಲೇ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಫ್ರೆಂಡ್ಸ್, ನಾನು ನಿಮಗೆ ನಮ್ಮದೇ ಆದಂತಹ ಸ್ಟ್ರಾಟಜಿ ಮತ್ತು ಟ್ರಿಕ್ಸ್ಗಳನ್ನ ತಿಳಿಸ್ಕೊಡ್ತೀವಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೀವು ಕಂಪ್ಲೀಟಾಗಿ ತಿಳ್ಕೊಳ್ಳೇಬೇಕಾಗುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಮುಂದೆ ಯಾರೂ ಕೂಡ ದೊಡ್ಡವರು ಇಲ್ಲ. ಅದಕ್ಕೆ ಆದಂತಹ ಕೆಲವೊಂದು ಟ್ರಿಕ್ಸ್ ಮತ್ತು ಸ್ಟ್ರಾಟಜಿಯನ್ನು ಯೂಸ್ ಮಾಡೋದ್ರ ಮುಖಾಂತರ ಮಾತ್ರ ಹಣವನ್ನು ನೀವು ಗಳಿಸ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನೀವು 10 ವರ್ಷ ಅಲ್ಲ, 50 ವರ್ಷ ಅಲ್ಲ, 100 ವರ್ಷ ಅಲ್ಲ, ಎಷ್ಟೇ ವರ್ಷ ಹೋದ್ರು, ಎಷ್ಟೇ ದುಡ್ಡು ತಂದಾಕಿದ್ರು, ಸ್ಟಾಕ್ ಮಾರ್ಕೆಟ್ ಒಂದೇ ನಿಮಿಷದಲ್ಲಿ ನಿಮ್ಮ ದುಡ್ಡನ್ನು ಕರಗಿಸಾಕುತ್ತೆ. ಅದೇ ರೀತಿ ಕಡಿಮೆ ದುಡ್ಡಲ್ಲೇ ಕೂಡ ನೀವು ಹೆಚ್ಚಿನ ದುಡ್ಡನ್ನು ಪಡಿಬೋದು. ನಾನು ಅವತ್ತು ಹೇಳ್ತಾ ಇದ್ದೆ, ಇವತ್ತು ಹೇಳ್ತಾ ಇದ್ದೀನಿ, ಸ್ಟಾಕ್ ಮಾರ್ಕೆಟ್ ಈಸ್ ಎ ಗ್ರೇಟ್ ಆಪರ್ಚುನಿಟಿ ಟು ಎರ್ನಿಂಗ್ ಮೋರ್ ಮನಿ ದ್ಯಾನ್ ಇನ್ ದ ವರ್ಲ್ಡ್ ಅಂತ. ವಾರನ್ ಬಫೆಟ್ ಆಗಿರ್ಬೋದು, ಜೆಸ್ಸಿ ಲಿವರ್ ಮೋರ್, ರಾಕೇಶ್ ಜುಂಜನ್ವಾಲಾ, ಈ ರೀತಿ ಪ್ರತಿಯೊಬ್ಬ ಅಲ್ಲ, ಈ ರೀತಿ ಹೆಚ್ಚಿನ ಮಹತ್ವದ ವ್ಯಕ್ತಿಗಳು ತಮ್ಮದೇ ಆದಂತಹ ಸ್ಟ್ರಾಟಜಿಯನ್ನು ಯೂಸ್ ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ಬಿಸ್ನೆಸ್ಸನ್ನು ಮಾಡಿದ್ದಾರೆ. ಸೊ ನಾನು ಇನ್ನೊಮ್ಮೆ ನಿಮಗೆ ಪ್ರಿಫರ್ ಮಾಡ್ತಾ ಇದ್ದೀನಿ, ನಮ್ಮ ಕನ್ನಡ ಗ್ಯಾಲಕ್ಸಿ ಫೇಸ್ಬುಕ್ ಪೇಜ್ನ ಅಬೌಟ್ ಸೆಕ್ಷನಲ್ಲಿ ಬಂದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನೀವೇನಾದರೂ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟನ್ನು ಕಾಣಬೇಕು ಅಥವಾ ಅವನ್ನ ಸ್ಟ್ರಾಟಜಿಯನ್ನು ಯೂಸ್ ಮಾಡಿ ಅಮೌಂಟನ್ನು ಗಳಿಸಬೇಕು ಅಂತಿದ್ರೆ ಖಂಡಿತ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅದರದೇ ಆದಂಥ ಒಂದು ಅನಲೈಸನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಕೇವಲ ಥಿಯರಿಟಿಕಲ್ ಆಗಿ ತಿಳ್ಕೊಂಡ್ರೆ ಏನೂ ಕೂಡ ಪ್ರಯೋಜನ ಆಗೋದಿಲ್ಲ. ಪ್ರಾಕ್ಟಿಕಲ್ ಆಗಿ ನೀವು ಕಲಿಯಲೇಬೇಕಾಗುತ್ತೆ. ಕಲಿಯೋದಕ್ಕೆ ನಿಮಗೆ 40-50 ಸಾವಿರ ದುಡ್ಡು ಖರ್ಚಾಗಿ ಹೋಗ್ಬಿಡುತ್ತೆ. ನೀವು ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಸ್ಟಾಕ್ ಮಾರ್ಕೆಟ್ಗೆ ನೀವು ಎಂಟ್ರಿ ಕೊಡ್ತಿದ್ದೀರಾ ಅಂದರೆ ಸ್ಟಾಕ್ ಮಾರ್ಕೆಟ್ ಖಂಡಿತ ನಿಮ್ಮನ್ನು ಹೆದರಿಸುತ್ತೆ. ನೀವೆಷ್ಟೇ ಪಂಡ್ರಾಗಿದ್ದರೂ, ನೀವೆಷ್ಟೇ ಬುದ್ಧಿವಂತರಾಗಿದ್ದರೂ ಕೂಡ ಸ್ಟಾಕ್ ಮಾರ್ಕೆಟ್ ನಿಮ್ಮ ಅಮೌಂಟನ್ನು ಲಾಸ್ ಮಾಡೇ ಮಾಡುತ್ತೆ, ಲಾಸ್ ಆಗೇ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಫಸ್ಟು ಅಮೌಂಟನ್ನು ಖಂಡಿತ ನೀವು ಕಳಿತೀರಾ, ಕಳೆದ ಮೇಲೆ ದುಡಿತೀರಾ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಸ್ಟಾಕ್ ಮಾರ್ಕೆಟಲ್ಲಿ ಏನು ಲರ್ನಿಂಗ್ ಪೀರಿಯಡ್ ಇದೆ, 1-2 ವರ್ಷ ಈ ಒಂದು ಪೀರಿಯಡಲ್ಲಿ ನೀವು ತುಂಬ ಕಡಿಮೆ ಹಣವನ್ನು ಇನ್ವೆಸ್ಟ್ ಮಾಡಿ ನೀವು ಲರ್ನಿಂಗ್ನ ಮಾಡ್ತಾ ಹೋಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಒಂದು ಸಾರಿ ನೀವು ಸ್ಟಾಕ್ ಮಾರ್ಕೆಟನ್ನು
ಅದರ ಒಂದು ಟ್ರಿಕ್ಸ್ನ ಸೈಕಾಲಜಿಯನ್ನು ಅರ್ಥ ಮಾಡಿಕೊಂಡ್ರಿ ಅಂತ